ಏನಣ್ಣ ಇದು, ಟಾಪ್ ಹೀರೋಗಳ ಜೊತೆ ಸಿನಿಮಾ ಮಾಡಿರೋ ತೋಪ್ ಡೈರೆಕ್ಟರ್ ನೀವು, ಇಷ್ಟೊಂದು ಚೀಪ್ ಆಗಿ ಅವನ ಜೊತೆ ಜಗಳಾಡದೆ ಅವನ್ ಒದ್ರೆ ಒಚ್ಕೋಬೇಕಾ? ಸ್ಕಾಚ್ ಕುಡಿದೆ ಒಂದು ಮೆಟ್ಲು ಕೂಡ ಇಳಿತಾ ಇರ್ಲಿಲ್ಲ, ಈಗ ಎಂಡದ ಅಂಗಡಿಗೆ ಹೋಗ್ಬಿಟ್ಟಿದ್ಯಲ್ಲಣ. ಏನ್ ಮಾಡೋದು, ಕ್ವಾರ್ಟರ್ ಗೂ ದುಡ್ಡಿಲ್ಲ. ಮತ್ತಿದೇನಿದು, ರೋಲ್ಡ್ ಗೋಲ್ಡ್ ಅಲ್ವಾ, ಇದನ್ನು ಅಡ ಇಡಕ್ ನೋಡ್ದೆ, ಒಳಗಾಗ್ತಾರೆ ಅಂತ ಭಯ ಆಯ್ತು. ಆದ್ರೂ ಹಿಟ್ ಸಿನಿಮಾಗಳು ತೆಗಿಬೇಕಂತ ಪ್ರೊಡ್ಯೂಸರ್ ಆಫೀಸ್ಗೆ ಹೋದ್ರೆ ಹುಡುಗನಿಟ್ಟು ಆಚೆ ತಳಿಸ್ತಿದಾರು. ಚಿಂದಿ ಸಿನಿಮಾಗಳು ಮಾಡಿದೀನಿ, ಜನ ಅಕ್ಸೆಪ್ಟ್ ಮಾಡ್ಲಿಲ್ಲ, ಜನ ಚೇಂಜ್ ಆಗ್ಬೇಕು. ಆದ್ರೆ ನೀವು ಬದ್ಲಾಗಲ್ಲ. ಇಲ್ಲ ನೋಡಿ, ನಿಮ್ಗೊಂದು ಒಳ್ಳೆ ಅದೃಷ್ಟ ಹುಡ್ಕೊ ಬಂದಿದೆ, ನನ್ನ ಜೊತೆ ಬನ್ನಿ. ಬರ್ತೀನಿ ಬಿಡು, ಮೊದ್ಲೊಂದು 50 ಕೊಡು. ಏನಕ್ಕೆ? ಒಂದು 90 ಹೊಡೆಯೋಣ. ಇಲ್ಲೋಣ, ನಿನಗೆ ಬಂದಿರೋದು ಮಾಮೂಲಿ ಅವಕಾಶ ಅಲ್ಲ, ಬರೀ 90 ಏನು, ಫುಲ್ ಬಾಟ್ಲೆ ಕೊಡ್ತೀನಿ ಬಾ. ಲೇ, ನನಗೆ ಡೈರೆಕ್ಷನ್ ಚಾನ್ಸ್ ಕೊಡಿಸ್ತಿದ್ಯಾ? ಲೇ, ನೀನು ವೈಟ್ ಅಂಡ್ ವೈಟ್ ಹಾಕೊಂಡಿರೋ ಲಾರ್ಡ್ ವೆಂಕಟೇಶ್ವರ ತರ ಕಾಣಿಸ್ತಿದ್ಯಲ್ಲ. ಲಾರ್ಡ್ ನಾನಲ್ಲ, ನೀನು ಅಟ್ರಪ್ಲಾಫ್ ಕೊಟ್ಟಿರೋ ಗೋಲ್ಡು ಅಂತ ಗೊತ್ತಿದ್ರು ಕೂಡ ನಿನಗೆ ಚಾನ್ಸ್ ಕೊಡ್ತಿದ್ದ ನೋಡು. ಅವರು ಯಾರ ಗಾರ್ಡ್? ಪ್ರೊಡ್ಯೂಸರ್ ತೋಕಡ್ ತಾತಾರಾವ್. ಲೇ, ನೀನ್ ಈ ಸ್ಕಾಚ್ ಹಾಕಿದಾಗ ಅನ್ಕೊಂಡೆ ಕಣ ನನ್ ಮೇಲೆ ಏನೋ ಸ್ಕೆಚ್ ಹಾಕಿದ್ಯಾ ಅಂತ. ಆ ತಾತಾರಾವು ನನ್ನ ಸಾಯಿಸುವಂತ ನಿನ್ನ ಕಳ್ಸೋನಲ್ಲ. ನನ್ನ ನಂಬ ಯಾರ ಜೊತೆ ವಾ? ನನ್ ನಂಬಲ್ಲ, ನನ್ ಬರಲ್ಲ. ಭಿಕ್ಷೆ ಬೇಡವನ್ಗೆ ಬೆನ್ಸ್ ಕೊಟ್ರೆ ಕಲರ್ ಚೆನ್ನಾಗಿಲ್ಲ ಅಂತ ತಿಪ್ಪೆಗೆಸ್ಬಿಟ್ಟಂತೆ. ಅದೃಷ್ಟ ಬಂದಿದೆ ಬಾರಕ್ ಬಾರೋ ಅಂತಂದ್ರೆ ಬರಲ್ಲ ಅಂತ ಕಿರಿಸ್ತಾ ಇದೆಯಾ? ಯಾಕೆ ನನ್ನಿಂದನೇ ಲಾಸ್ ಆಗಿರೋ ತಾತಾರಾವು ಮತ್ತೆ ನನ್ ಜೊತೆನೆ ಸಿನಿಮಾ ತೆಗಿತಾನಂದ್ರೆ ಹೆಂಗ್ ನಂಬ್ಲಿ? ರೋಲ್ಡ್ ಗೋಲ್ಡ್ ರಮೇಶ್. ಸರ್ ಸರ್, ನಂಬಿಕೆ ಇರೋದ್ರಿಂದಲೇ ನಿನ್ನ ಕರ್ದಿದ್ದೀನಿ ರಾಜ. ಈ ಸಾರಿ ನೀನ್ ಮಾಡೋ ಸಿನಿಮಾ ಮಾಮೂಲಾಗಿ ಇರಬಾರ್ದು ರಾಜ. ಮಾಮೂಲಾಗಿ ಏನ್ ಸರ್, ವರ್ಲ್ಡ್ ನಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇಂತ ಸಿನಿಮಾ ಬಂದಿರಬಾರ್ದು ಅಂತ ತೆಗಿತೀನಿ. ಈ ಸಿನಿಮಾಗ ನೀವು ಪ್ರೊಡ್ಯೂಸರ್ ಆಗದೆ ಹೋದ್ರು ಒಂದ್ ಏರಿಯಾ ಕೊಂಡ್ಕೊಳ್ಳಿ ಸರ್, ನೀವು ಮೂರು ಸಿನಿಮಾದಲ್ಲಿ ಕಳ್ಕೊಂಡಿರೋ ದುಡ್ಡನ್ನ ಮೂರೇ ದಿನದಲ್ಲಿ ವಾಪಸ್ ತರ್ತೀನಿ. ಅಷ್ಟೇ ಯಾಕೆ ಸರ್, ನಮ್ ಪೋಸಾನಿ ಕೃಷ್ಣ ಮುರಳಿ ಅವ್ರು ಇದಾರಲ್ಲ, ಅವ್ರ ಹತ್ರ ಹೋಗಿ ಒಂದ್ ಒಳ್ಳೆ ಕತೆ ಬರ್ಸ್ಕೊಂಡ್ ಬರ್ತೀನಿ ಸರ್. ಯಾಕ್ ಸರ್? ಸುಮ್ನಿರು, ಪೋಸಾನಿ ಕೃಷ್ಣ ಮುರಳಿ ಅನ್ನೋನು ಕತೆ ಬರೆಯೋದನ್ನ ಬಿಟ್ಬಿಟ್ಟು ಆಕ್ಟಿಂಗ್ ಮಾಡಕ್ ನಿಂತ್ ಬಿಟ್ಟವನೇ, ಅವನ್ ತಂಟೆಗೆ ಹೋಗ್ಬೇಡಿ. ನನಗೆ ಒಳ್ಳೆ ಕತೆ ಬೇಡ, ಕತೆ ನೀಚ ನಿಕೃಷ್ಟವಾಗಿ ಘೋರಾತಿ ಘೋರವಾಗಿ ಇರಬೇಕು. ಈ ಸಿನಿಮಾ ಟೈಟಲ್ ನೋಡಿದ ಕೂಡ್ಲೇನೆ ಜನರಿಗೆ ವೈರಲ್ ಫೀವರ್ ಬಂದ್ಬಿಟ್ಟು ಅಸಹ್ಯ ಹುಟ್ಟಬೇಕು. ಯಾರೋ ಈ ದರಿದ್ರ ಕತೆ ಬರೆದವರು ಅಂತ ಜನ ಅಸಹ್ಯ ಪಟ್ಕೋಬೇಕು. ಹಾಕಿದ ದುಡ್ಡು ಹಾಕಿದಂಗೆ ಹಂಗೆ ಹಾವಿ ಆಗಿ ಹೋಗ್ಬಿಡ್ಬೇಕು ಅಂತ ನೀಚ ನಿಕೃಷ್ಟವಾದ ದರಿದ್ರವಾದ ಸಿನಿಮಾ ನನಗೆ ಬೇಕು ರಾಜ. ನೀವು ಹಸಿ ಬಟ್ಟೆ ಹಾಕೊಂಡಿರಿ, ನನ್ನ ಹತ್ರ ಇರೋ ನೀಚ ನಿಕೃಷ್ಟವಾದ ಕತೆಗಳನ್ನೆಲ್ಲ ತಂದು ಕೊಡ್ತೀನಿ, ಹಬ್ಬ ಮಾಡ್ಕೊಳ್ಳಿ. ರಾಜ, ನೀನ್ ಹಬ್ಬ ಮಾಡಿಸ್ತೀಯೋ ಜಾತ್ರೆ ಮಾಡಿಸ್ತೀಯೋ ನನಗೆ ಬೇಕಾಗಿಲ್ಲ. ಸಿನಿಮಾ ಮಾತ್ರ ನಿನ್ ಬ್ರ್ಯಾಂಡ್ ಹೆಸರು ಹಾಳು ಮಾಡ್ಲಾರ್ದಂಗೆ ದರಿದ್ರವಾಗಿರ್ಬೇಕಯ್ಯ. ತಗೋ ರಾಜ ಅಡ್ವಾನ್ಸ್, ಹೋಗಿ ದರಿದ್ರವಾದ ಕತೆ ಬರಿ. ಸರ್, ಸ್ಕ್ರಿಪ್ಟ್ ವರ್ಕ್ ಬ್ಯಾಂಕಾಕ್ ಬುಕ್ ಮಾಡ್ಲಾ? ಚೆನ್ನಾಗಿರುತ್ತೆ. ಯಾಕೆ ರಾಜ, ಬ್ಯಾಂಕಾಕ್ ಹೋಗಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿಸ್ಕೊಳಕ? ಬೇಡ ಬಿಡು, ನಿನ್ ದರಿದ್ರ ಕತೆಗಳೆಲ್ಲ ಹುಟ್ಟಿರೋದು ನಿನ್ ರೂಮಲ್ಲೇ ಅಲ್ವಾ? ನಿನ್ ರೂಮಲ್ಲೇ ಕತೆಗಳು ಬರೀ, ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ. ಅಂದ್ರೆ ಇದು ನನ್ನ ರೂಮ್ನಲ್ಲಿ ಬರೆಯೋದು ಕಷ್ಟ ಸರ್. ಯಾಕೆ? ರೆಂಟ್ ಕಟ್ಟಿ ಒಂದ್ ವರ್ಷ ಆಯ್ತು. ಹೌದಾ? ಇದ್ರನ್ನ ತಗೊಂಡೋಗಿ ಕ್ಯಾಶ್ ಮಾಡಿಸಿ ರೆಂಟ್ ಕಟ್ಟಿ ಇವನ್ನ ರೂಮಲ್ಲಿ ಲಾಕ್ ಮಾಡಿ ಬಾ. ಸರ್, ದಾರಿಯಲ್ಲಿ ಸ್ಟೇಷನರಿ ಅದು ಇದು ತಗೋಬೇಕು. ಸ್ಟೇಷನರಿನ ರಜಾ? ಥ್ಯಾಂಕ್ ಯು ಸರ್.